ಕನ್ನಡದ ಕೋಟ್ಯಾಧಿಪತಿ ಮೂರನೇ ಆವೃತ್ತಿಯಲ್ಲಿ ಯಾರು ಮೊದಲು ಕೋಟ್ಯಾಧಿಪತಿ ಆಗ್ತಾರೆ ಅನ್ನೋ ಕುತೂಹಲ ಮೂಡಿಸಿದೆ. ಹೇಗಿರುವಾಗಲೇ ಸುಜಾತ ಅನ್ನೋರು ಹೊಸ ಇತಿಹಾಸ ಸೃಷ್ಟಿಸಿದ್ದಾರೆ. ಕಳೆದ ಎರಡು ದಿನದ ಹಿಂದೆ ಕೋಟಿ ರೂಪಾಯಿಯ ಪ್ರಶ್ನೆಯನ್ನ ಎದುರಿಸಿದ್ದಾರೆ ಅನ್ನೋ ಪ್ರೋಮೋ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಅದೇ ಕುತೂಹಲದಿಂದ ನಿನ್ನೆಯ ಎಪಿಸೋಡ್ ಆರಂಭವಾಗಿತ್ತು. ನಿರೀಕ್ಷೆಯಂತೆ ಸುಜಾತ ಅವರು ಸಖತ್ತಾಗಿ ಆಟ ಆಡಿದ್ದಾರೆ. ಯಾವುದೇ ಗೊಂದಲವಿಲ್ಲದೆ ಲೈಫ್ ಲೈನ್ ಬಳಸದೆ ಎರಡು ಹಂತಗಳನ್ನ ದಾಟಿದ್ರು. ಆಮೇಲೆ ಆಗಿದ್ದೆಲ್ಲ ಇತಿಹಾಸ. ಸ್ವತಃ ನಿರೂಪಕ ರಮೇಶ್ ಅರವಿಂದ್ ಅವರೇ ಸುಜಾತ ಅವರ ಆಟ ನೋಡಿ ದಂಗಾಗಿದ್ದಾರೆ. ಈ ಹಿಂದೆ ಮಂಜುಳಾ ಅನ್ನುವರು 25 ಲಕ್ಷ ರೂಪಾಯಿ ಪ್ರಶ್ನೆ ನೋಡಿ ಆಟವನ್ನ ಕ್ವಿಟ್ ಮಾಡಿದ್ರು. ಆದ್ರೆ ಸುಜಾತ ಅವರು 25 ಲಕ್ಷದ ಪ್ರಶ್ನೆಗೆ ಉತ್ತರ ಕೊಟ್ಟು ಯಶಸ್ವಿಯಾಗಿದ್ದಾರೆ. ಇದು ಮೂರನೇ ಆವೃತ್ತಿಯ ಇತಿಹಾಸವಾಗಿದೆ. ಯಾಕಂದ್ರೆ ಮೊದಲ ಸ್ಪರ್ಧಿ 25 ಲಕ್ಷ ಗೆದ್ದಿರೋದು. ಈ ಹಿಂದಿನ ಎಲ್ಲಾ ಪ್ರಶ್ನೆಗಳಿಗೂ ಒಂದೇ ಸಲ ಖಡಕ್ ಆಗಿ ಉತ್ತರ ಕೊಟ್ಟ ಸುಜಾತ 25 ಲಕ್ಷದ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲವೆಂದು ನೇರವಾಗಿ ಹೇಳಿದ್ರು. ಆದ್ರೆ ಮೂರು ಲೈಫ್ ಲೈನ್ಸ್ ಇದ್ದ ಕಾರಣ ಮೊದಲು ಆಡಿಯನ್ಸ್ ಪೋಲ್ ಬಳಸಿದ್ರು. ಆಡಿಯನ್ಸ್ ಪ್ರಕಾರ 33% ಜನ ಆಪ್ಷನ್ ಎ ಅಂತ ಹೇಳಿದಾಗ 67% ಜನ ಬಿ ಉತ್ತರ ನೀಡಿದ್ರು. ಅದ್ಯಾಕೋ ಸಮಾಧಾನವಾಗದ ಸುಜಾತ ಅವರು ಮತ್ತೊಂದು ಲೈಫ್ ಲೈನ್ ಬಳಸಿಕೊಂಡು ಫೋನ್ ಆಫ್ ಫ್ರೆಂಡ್ ಮಾಡಿದ್ರು. ಆದ್ರೆ ಅವರ ಸ್ನೇಹಿತ ಉತ್ತರ ಕೊಟ್ಟಿಲ್ಲ. ಕೊನೆಯದಾಗಿ ಆಡಿಯನ್ಸ್ ಪೋಲ್ ಪ್ರಕಾರವೇ ಹೋಗಲು ನಿರ್ಧರಿಸಿದ್ರು. ಬಹುಶಃ ಈ ಪ್ರಶ್ನೆಗೆ ಬಹುತೇಕ ವೀಕ್ಷಕರಿಗೂ ಉತ್ತರ ಗೊತ್ತಿರಲಿಲ್ಲ. ಹೀಗಾಗಿ ದೊಡ್ಡ ಮಟ್ಟದ ಕುತೂಹಲವಿತ್ತು. ಕೊನೆಗೂ ರಮೇಶ್ ಅರವಿಂದ್ ಅವರು ಉತ್ತರ ನೀಡಿದ್ರು. ಆಡಿಯನ್ಸ್ ಹೇಳಿದ ಉತ್ತರ ಸರಿಯಾಗಿತ್ತು. ಕನ್ನಡದ ಕೋಟ್ಯಾಧಿಪತಿ ಮೂರನೇ ಆವೃತ್ತಿಯಲ್ಲಿ 25 ಲಕ್ಷ ಗೆದ್ದ ಮೊದಲ ಸ್ಪರ್ಧಿ ಸುಜಾತ ಅವರ ಆಟ ಇನ್ನೂ ಮುಗ್ದಿಲ್ಲ. ಇವತ್ತಿಗೆ ಆಟ ಕಾಯ್ದುಕೊಂಡಿದ್ದಾರೆ. ಇಂದು 50 ಲಕ್ಷದ ಪ್ರಶ್ನೆಯನ್ನ ಎದುರಿಸಲಿದ್ದಾರೆ. ಸುಜಾತ ಅವರ ಆಟ ನೋಡಿದ್ರೆ ಬಹುಶಃ ಇವರು 1 ಕೋಟಿಯ ಪ್ರಶ್ನೆಯನ್ನ ಎದುರಿಸೋದು ಖಚಿತ ಅನ್ನಲಾಗ್ತದೆ. ಒಂದು ವೇಳೆ 50 ಲಕ್ಷದ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿದ್ದೆ ಆದ್ರೆ 1 ಕೋಟಿ ಸುತ್ತಿಗೆ ಹೋಗೋದು ಪಕ್ಕ. ಏನಾಗಲಿದೆ ಅನ್ನೋದನ್ನ ಇಂದಿನ ಎಪಿಸೋಡ್ನಲ್ಲಿ ಕಾದು ನೋಡಬೇಕಿದೆ.